गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं उमासुतं शोकविनाशकारणं नमामि विघ्नेश्वरपादपङ्कजं नमस्ते शारदे देवी काश्मीरपुरवासिनी त्वामहं प्रार्थये देवी विद्यां बुद्धिं च देहि मे ये गुरुब्रह्मा गुरुविष्णुः गुरुरेव महेश्वरः गुरुस्साक्षात् परब्रह्म तस्मै श्री गुरवे नमः श्रीवनिचयरसन विमलराजीवपीठनपितने श्रीवनिचयरसन विमलराजीवपीठनपितने जगगतिपावनन सनकादिसज्जननिकरदातार रावणासुरमथन श्रवणसुधा विनूतनकथनकारण काबुदानतजनव गदुगिन वीर नारायण आनत जनव कामुरु गदुगिन वीर नारायण शरण संगं व्यसन भुजगाभरण अमर किरीट मंडित चरण चारु चरित्र निरुपम भाल शिखिनेत्र करण निर्मल भज कर घ संहरण करण निर्मल भज कर घ संहरण दन्ति च मूरु चर्माम्बरने सलकुगे भकुत जनरन् पार्वती रमणा भकुत जनरनु सलकुगे पार्वती रमणा வரமணிகளிந்தசபமௌளிய சரசிஜாரிய கிரணதோளிய விரச்சிசித சிந்தூரபாலதி குணிபகுந்தளதா கரிநிபாக்ருதியனி பவதனதா கரிநிபாக்ருதியனி பவதனத கரத பாஷத மோதகத விஸ்தரத கணபதி வ
ಮಾಡೆಮಗೆ ನಿರ್ವಿಘ್ನದಾಯಗವ ಗಣಪತಿ ಮಾಡೆಮಗೆ ನಿರ್ವಿಘ್ನದಾಯಗವ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ದುಭವೇ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ದುಭವೇ ವಚನ ರಚನೋದ್ಧಾರೇ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಗಿಯೇ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗನುಭಮದಯು ಕುತಿಯೇ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಅನುಪಮದಯುಕುತಿಯೇ ಶಾರದೆಯೇ ನರ್ತಿಸುಗೆ ನಲಿದೊಲಿದು ಎನ್ನ ಜಿಹ್ವೆಯಲಿ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲಿ ರಾಯ ಜನಮೇ ಜಯಗೆ ವೈಶಂಪಾಯನನು ಹೇಳಿದನು ಮುನಿದ್ವೈಪಾಯನಭಿವರ್ಣಿಸಿದ ಭಾರತವರ ಕಥಾಮೃತವ ರಾಯ ಜನಮೇ ಜಯಗೆ ವೈಶಂಪಾಯನನು ಹೇಳಿದನು ಮುನಿದ್ವೈಪಾಯನಭಿವರ್ಣಿಸಿದ ಭಾರತವರ ಕಥಾಮೃತವ ಭಗವನ್, ಹೇ ಮಾಧವ, ನೀನು ಕೃಪೆ ಮಾಡಿದರೆ ಮೂಗ ವಾಗ್ಮಿ ಆಗುತ್ತಾನೆ, ಹೆಳವ ಪರ್ವತವನ್ನು ಹಾರುತ್ತಾನೆ. ನಿನಗೆ ಸಾಷ್ಟಾಂಗ ಪ್ರಣಾಮಗಳು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀಕೃಷ್ಣನ ಕಥೆಯನ್ನು ಹೇಳುತ್ತೇನೆ ಅಂತ ಕವಿ ಕುಮಾರವ್ಯಾಸ ಹೇಳಿದ್ದಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ವ್ಯಾಸರು ನಾರಾಯಣ ಕಥಾಂ ಇಮಾಂ ಅಂತ ಹೇಳಿದ್ದಾರೆ. ಆ ಕೃಷ್ಣ ನಮ್ಮನ್ನೆಲ್ಲ ಕಾಪಾಡಬೇಕು. ಕೃಷ್ಣೋ ರಕ್ಷತುನೋ ಜಗತ್ರಯ ಗುರು ಕೃಷ್ಣಂ ನಮಸ್ಯಾಮ್ಯಹಂ ಕೃಷ್ಣೇನಾಮರ ಶತ್ರವೋ ವಿನಿಹತಃ ಕೃಷ್ಣಾಯ ತುಭ್ಯಂ ನಮಃ ಕೃಷ್ಣಾದೇವ ಸಮುತ್ಥಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವ ಮಾಂ ಹೇ ಕೃಷ್ಣ ರಕ್ಷಸ್ವ ಮಾಂ. ಸೂತ ಪುರಾಣಿಕ ಮಹಾಭಾರತದ ಕಥೆಯ ಪ್ರಾರಂಭಕ್ಕೆ ಬರುವ ಮುನ್ನ ಅನೇಕರ ಕಥೆ ಹೇಳುತ್ತಾನೆ. ಪೌಲೋಮ, ಉದ್ದಾಲಕ, ಗರುಡ, ಆಸ್ತಿಕ ಇವರುಗಳ ಕಥೆ ಹೇಳಿದ. ಅರ್ಜುನನ ಮಗ ಅಭಿಮನ್ಯು, ಅವನ ಹೆಂಡತಿ ಉತ್ತರೆ, ಅವರ ಮಗ ಪರೀಕ್ಷಿತ. ಪರೀಕ್ಷಿತ್ ರಾಜ ಒಂದು ಸಲ ಕಾಡಿಗೆ ಹೋಗಿದ್ದಾಗ ಅಲ್ಲಿ ಶಮೀಕ ಅನ್ನೋ ಋಷಿಯ ಆಶ್ರಮಕ್ಕೆ ಹೋಗ್ತಾನೆ. ಆ ಋಷಿ ತಪಸ್ಸಿನಲ್ಲಿ ಕುಳಿತಿದ್ದ. ರಾಜ ಬಂದದ್ದನ್ನು ಗಮನಿಸಲಿಲ್ಲ. ಬೇರೆ ಯಾರೂ ಅಲ್ಲಿರಲಿಲ್ಲ. ಅಷ್ಟಕ್ಕೆ ಅವನಿಗೆ ಕೋಪ ಬಂತು. ಅಲ್ಲೇ ಸಮೀಪದಲ್ಲಿ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಹಾವನ ಕೋಲಿನ ತುದಿಯಿಂದ ತೆಗೆದು ಆ ಶಮೀಕ ಋಷಿಯ ಕೊರಳಿಗೆ ಮಾಲೆಯ ಹಾಗೆ ಹಾಕಿ ಹೊರಟೇ ಹೋಗ್ಬಿಟ್ಟ. ಸ್ವಲ್ಪ ಹೊತ್ತಾದ ಮೇಲೆ ಶಮೀಕ ಋಷಿಯ ಮಗ ಶೃಂಗಿ ಅನ್ನೋನು ಆಶ್ರಮಕ್ಕೆ ಬರ್ತಾನೆ. ಅಪ್ಪನನ್ನು ನೋಡ್ತಾನೆ, ಕೊರಳಲ್ಲಿ ಸತ್ತ ಹಾವು. ಆ ಪುಣ್ಯಾತ್ಮನೋ ಇನ್ನೂ ಸಮಾಧಿ ಸ್ಥಿತಿಯಲ್ಲೇ ಇದ್ದಾನೆ. ನಮ್ಮ ತಂದೆಗೆ ಈ ರೀತಿ ಅವಮಾನ ಮಾಡಿದವನು ಯಾರೇ ಇರಲಿ, ಇನ್ನು 7 ದಿನಗಳೊಳಗೆ ಅವನ ಹಾವಿನಿಂದ ಕಚ್ಚಿಸ್ಕೊಂಡು ಸಾಯಲಿ ಅಂತ ಶಾಪ ಕೊಟ್ಟುಬಿಟ್ಟ.
ತಂದೆ ಎಚ್ಚೆತ್ತು ಕಂಡುಬಿಡ್ತಾನೆ. ಮಗ ಶೃಂಗಿ, ಅಪ್ಪ ಹೀಗೆ 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 ಅಂತ ಹೇಳ್ತಾನೆ. ಶಮೀಕ ಜ್ಞಾನ ದೃಷ್ಟಿಯಿಂದ ನಡೆದದ್ದನ್ನೆಲ್ಲ ತಿಳಿದುಕೊಂಡ. ಅಯ್ಯೋ, ಅವಿವೇಕದ ಕೆಲಸ ಮಾಡಿಬಿಟ್ಟಿಯಲ್ಲಪ್ಪ, ಮಹಾರಾಜ ಪರೀಕ್ಷಿತ ಬಂದಿದ್ದವನು, ನಾನು ಎಚ್ಚರವಾಗಿರಬೇಕಾಗಿತ್ತು, ಆಶ್ರಮದಲ್ಲಾದರೂ ಯಾರಾದರೂ ಇರಬೇಕಿತ್ತು. ಯಾರೂ ಇರಲಿಲ್ಲ. ರಾಜನಿಗೆ ಮಾಡಬೇಕಾದಂಥ ಆದರ ಉಪಚಾರ ಸಿಕ್ಕಲಿಲ್ಲ, ಅದರಿಂದಾಗಿ ಅವನಿಗೆ ಅಸಮಾಧಾನವಾಗಿದೆ, ಹೀಗೆ ಮಾಡಿದ್ದಾನು. ಅಯ್ಯೋ, ಇಷ್ಟಕ್ಕೆ ಇಂಥ ಘೋರ ಶಾಪವನ್ನು ಕೊಟ್ಬಿಟ್ಟಿಯಲ್ಲ ಅಂತ ಪಶ್ಚಾತ್ತಾಪವಾಯಿತು ಅವನಿಗೆ. ಸರಿ, ಆದದ್ದಾಯಿತು ಅಂತ ಹೇಳಿ ನೀನೇ ಹೋಗಿ ರಾಜನಿಗೆ ನೀ ಹೀಗೆ ಶಾಪ ಕೊಟ್ಟಿದೀಯಾ ಅನ್ನೋದನ್ನು ತಿಳಿಸು. ಸಾಯುವುದಕ್ಕೆ ಮುನ್ನ ಮನಸ್ಸಿನ ಸಿದ್ಧತೆಯನ್ನಾದರೂ ಮಾಡಿಕೊಳ್ಳಿ ಅವನು ಅಂತ ಅಂತಾನಂತೆ. ಎಂಥ ತಂದೆ, ನಿಜಕ್ಕೂ ಮಹರ್ಷಿ ಆತ. ಶೃಂಗಿ ಹೋಗಿ ತಿಳಿಸ್ತಾನೆ. ಅವನಿಗೂ ತುಂಬ ದುಃಖ ಆಗಿರಬೇಕು ಪಾಪ. ಕೋಪ ನಿಜಕ್ಕೂ ಅನರ್ಥಕಾರಿ ಅಂತ ಅವನಿಗೆ ಅರಿವಾಯಿತು. ಪರೀಕ್ಷಿತ ರಾಜನಿಗೆ ತಿಳಿಸಿದ ಮೇಲೆ ದೊರೆ ಸಾವನ್ನು ನಿರೀಕ್ಷಿಸ್ತಾ ಭಾಗವತವನ್ನು ಶುಕ ಮಹರ್ಷಿಯಿಂದ ಕೇಳುವುದಕ್ಕೆ ಏರ್ಪಾಡು ಮಾಡಿಕೊಳ್ತಾನೆ. 7 ದಿನ ಕಥೆಯನ್ನು ಕೇಳ್ತಾನೆ. ಹಾವಿನಿಂದ ಕಚ್ಚಲ್ಪಟ್ಟು ಪ್ರಾಣವನ್ನು ಬಿಟ್ಟ. ಕೋಪದ ಹೊಟ್ಟೆಯಲ್ಲಿ ಪ್ರೇಮ ಹುಟ್ಟೋದಿಲ್ಲ, ದ್ವೇಷದ ಹೊಟ್ಟೆಯಲ್ಲಿ ಮೈತ್ರಿ ಹುಟ್ಟೋದಿಲ್ಲ. ಕೋಪದಿಂದ ಕೋಪ, ದ್ವೇಷ ದ್ವೇಷದ ಮರಿಯನ್ನು ಹಾಕುತ್ತೆ. ತಂದೆ ಪರೀಕ್ಷಿತ ರಾಜನನ್ನು ಸರ್ಪ ಕಚ್ಚಿ ಸಾಯಿಸ್ತು ಅನ್ನೋ ಕೋಪದಿಂದ ಅವನ ಮಗ ಜನಮೇಜಯ ಸರ್ಪ ಕುಲವನ್ನೇ ನಾಶ ಮಾಡಿಬಿಡ್ತೇನೆ ಅಂತ ಸಂಕಲ್ಪಿಸಿ ಸರ್ಪಯಾಗವನ್ನು ಮಾಡ್ತಾನೆ. ಸರ್ಪಕುಲ ನಿರ್ನಾಮ ಆಗುವ ಸ್ಥಿತಿಗೆ ಬಂದುಬಿಡ್ತು. ಮಹರ್ಷಿ ಜರತ್ಕಾರು ಅನ್ನೋನು ತನ್ನ ಮಗ ಆಸ್ತಿಕನನ್ನು ಜನಮೇಜಯ ಮಹಾರಾಜನ ಹತ್ರ ಕಳಿಸ್ತಾನೆ. ಮಹಾನ್ ತೇಜಸ್ವಿ ಅವನು. ಆಸ್ತಿಕನ ಮಾತಿನಂತೆ ಜನಮೇಜಯ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಸರ್ಪಯಾಗವನ್ನು ಮಾಡಿದ ಮೇಲೆ ಮಹಾಪಾಪ ಜನಮೇಜಯನನ್ನು ಅಂಟಿಕೊಳ್ಳುತ್ತೆ. ಆ ಪಾಪ ಪರಿಹಾರವಾಗಲಿ ಅಂತ ಹೇಳಿ ಅವನು ವ್ಯಾಸರು ಬರೆದ ಮಹಾಭಾರತದ ಕಥೆಯನ್ನು ಕೇಳ್ತಾನೆ. ಪಾಪಗಳನ್ನು ತೊಳೆಯೋ ಅಂಥ ಪುಣ್ಯಕಥೆ ಈ ಮಹಾಭಾರತದ ಕಥೆ. ವೇದವ್ಯಾಸರು ಹೇಗೆ ಬರೆದರು, ದಿನವೂ ಎದ್ದು ಸ್ನಾನಾನ್ಹಿಕಗಳನ್ನು ಮುಗಿಸಿಕೊಂಡು ಈ ಮಹಾಭಾರತ ಕಥೆಯನ್ನು ಹೇಳ್ತಾರೆ, ವಿನಾಯಕ ಬರೆಯುತ್ತಾನೆ ಅಂತ ಹೇಳಿದ್ದಾರೆ. ಎಷ್ಟು ದಿನ ಬರೆದರು ಆ ಕಥೆಯನ್ನು? ತ್ರಿಭಿರ್ವರ್ಷೈ ಸದೋತ್ಥಾಯ ಕೃಷ್ಣದ್ವೈಪಾಯನೋ ಮುನಿಃ ಮಹಾಭಾರತಂ ವ್ಯಾಖ್ಯಾನಂ ಕೃತವಾನ್ ಇದಮದ್ಭುತಂ. ತ್ರಿಭಿರ್ವರ್ಷೈ ಅಂತಂದರೆ 3 ವರ್ಷ ಆಗುತ್ತಂತೆ. ವ್ಯಾಸರು ಪ್ರತಿನಿತ್ಯ ಎದ್ದು ಸ್ನಾನಾನ್ಹಿಕಗಳನ್ನು ಮುಗಿಸಿಕೊಂಡು ಅವರು ಹೇಳಿದ್ದನ್ನು ಇವರು ಬರೀತಾರೆ. ಈ ಕಥೆಯನ್ನು ಕೇಳೋದಕ್ಕೆ 12 ವರ್ಷ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಅದ್ಭುತವಾದಂತಹ ಕಥೆಯಲ್ಲಿ ಅದ್ಭುತಂ ಅಂತ ಹೇಳ್ತಾರೆ. ಇದರಲ್ಲಿ ಇದೇ ಏನು, ಪುರುಷಾರ್ಥಗಳು 4, ಧರ್ಮ ಅರ್ಥ ಕಾಮ ಮೋಕ್ಷ, ಇವುಗಳ ಹೊರತು ಏನೂ ಇಲ್ಲ. ಇವೆಲ್ಲಕ್ಕೂ ಬೇಕಾದವೂ ಕೂಡ ಇದರಲ್ಲಿದೆ. ಧರ್ಮೇಜಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತ ಋಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ ಕ್ವಚಿತ್. ಎಲ್ಲ ಕಡೆಯೂ ಇರುವುದು ಇಲ್ಲಿದೆ. ಇಲ್ಲಿ ನಿಮಗೆ ಯಾವುದಾದರೂ ಸಿಗಲಿಲ್ಲ ಅಂದರೆ ಹೊರಗಡೆ ಹುಡುಕಿ ಸಮಯವನ್ನು ಹಾಳು ಮಾಡಬೇಡಿ ಅಂತಂತಾರೆ. ಏನು ಧಾರ್ಷ್ಟ್ಯ, ಏನು ನಂಬಿಕೆ! ಅಂತಹ ಅದ್ಭುತವಾದಂತಹ ಕಥೆ ಮಹಾಭಾರತ ಕಥೆ. ಈ ಕಥೆ, ಇದರ ಮಹಿಮೆ ನಾವು ಓದಬೇಕು, ಕೇಳಬೇಕು, ಆಗಲೇ ನಮಗೆ ಗೊತ್ತಾಗುತ್ತೆ. ಶೌನಕರು, ಶೌನಕರು ಅಂತ ಒಬ್ಬ ಋಷಿ, ಅವರು ಭೃಗುವಂಶದವರು. ನೈಮಿಷಾರಣ್ಯದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಸಾವಿರಾರು ವಿದ್ಯಾರ್ಥಿಗಳಿದ್ದಂಥ ದೊಡ್ಡ ವಿಶ್ವವಿದ್ಯಾನಿಲಯದ ಕುಲಪತಿಯವರು, ಅನೇಕ ಋಷಿಮುನಿಗಳು ಇದ್ದಂಥ ಪವಿತ್ರವಾದ ಜಾಗ ಅದು. ಅಲ್ಲಿ ಇವರು ನಡೆಸ್ತಾ ಇದ್ರು ವಿಶ್ವವಿದ್ಯಾನಿಲಯವನ್ನು. ಸುಮಾರು 3600 ವರ್ಷಗಳ ಹಿಂದೆ ಈ ತರಹ ಒಂದು ವಿಶ್ವವಿದ್ಯಾನಿಲಯ ಇತ್ತು ಅಂತ ಹೇಳಿದ್ದಾರೆ. ಅಯೋಧ್ಯೆ ರೋಹಿಲ್ಖಂಡದ ನಡುವೆ ಗೋಮತಿ ನದಿ ತೀರದಲ್ಲಿರುವಂಥ ಸೊಗಸಾದಂಥ ವನಪ್ರದೇಶ ಇದು. ಈ ಸ್ಥಳವನ್ನು ಈಗ ನಿಮ್ಸಾರ್ ಅಂತ ಕರೀತಾರೆ. ಕುಲಪತಿ ಶೌನಕರು ನೈಮಿಷಾರಣ್ಯದಲ್ಲಿ 12 ವರ್ಷಗಳ ಕಾಲದ ದೀರ್ಘವಾದಂಥ ಒಂದು ಸತ್ರಯಾಗವನ್ನು ನಡೆಸ್ತಾರೆ.
ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನ್ನವನ್ನು ಹಾಕ್ತಾ ಇದ್ರಂತೆ. ವ್ರತನಿಷ್ಠರಾದಂಥ ಬ್ರಹ್ಮರ್ಷಿಗಳು ಅನೇಕರು ಆ ಯಾಗದಲ್ಲಿ ಭಾಗವಹಿಸ್ತಾರೆ. ಯಾಗದ ಅವಭೃತ ಆದ ಮೇಲೆ ಎಲ್ಲರೂ ಕುಳಿತು ಸಂತೋಷವಾಗಿ ಮಾತನಾಡ್ತಾ ಇರ್ತಾರೆ. ಅಲ್ಲಿಗೆ ಅಕಸ್ಮಾತ್ತಾಗಿ ಕದಾಚಿತ್ ಸೂತ ಪುರಾಣಿಕರೊಬ್ಬರು ಬರ್ತಾರೆ. ಸೂತನೈ ತಂದನು ಜಗದ್ವಿಖ್ಯಾತ ಶೌನಕ ಮುಖ್ಯ ಮುನಿಸಂಘಾತ ಪಾವನ ನೈಮಿಷಾರಣ್ಯಕವರಾಶ್ರಮಕ್ಕೆ ಸೂತನೈ ತಂದನು. ಅಕಸ್ಮಾತ್ತಾಗಿ ಬರ್ತಾನಂತೆ. ಕೆಲವು ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ಆಗೋದು ಅದ್ಭುತವಾದಂತಹ ಫಲಿತಾಂಶವನ್ನು ಕೊಡುತ್ತಂತೆ. ಆ ತಪಸ್ವಿಗಳೆಲ್ಲ ಎದ್ದು ನಿಂತು ಆ ಪುರಾಣಿಕನನ್ನು ಹೇಗೆ ಸ್ವಾಗತ ಮಾಡ್ತಾರೆ ನೋಡಿ. ಆತನನ್ನು ಕಂಡುದು ತಪಸ್ವಿಯೂರಾದ ಕುಶಲಕ್ಷೇಮ ಮಧುರ ಪ್ರೀತಿ ವಚನಾಮೃತದಿ ಸಂಭಾವನೆಯ ಮಾಡಿದರು. ಬಂದವರನ್ನ ಹೇಗೆ ಪ್ರೀತಿ ಆದರ ಗೌರವದಿಂದ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಸ್ವಾಗತಿಸಬೇಕು ಅನ್ನೋದನ್ನ ಕವಿ ನಾರಾಯಣಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಆಗಿನ ಕಾಲದ ಜನರ ವಿದ್ವಾಂಸರ ಸಂಸ್ಕೃತಿಯನ್ನ ಅದು ತೋರಿಸುತ್ತೆ. ಯಾರಪ್ಪ ನೀನು ಸೂತ, ಯಾರಯ್ಯ ಅಂತ ಕೇಳಬಹುದಾಗಿತ್ತು ಅವರು. ನೋಡಿ ಹೇಗೆ ಸ್ವಾಗತಿಸ್ತಾ ಇದ್ದಾನೆ. ಪರಮ ಪೌರಾಣಿಕ ಶಿರೋಮಣಿ ಪರಮ ಪೌರಾಣಿಕ ಶಿರೋಮಣಿ ಬರವಿದೆತ್ತಣವಾಯಿತು ಕೌತುಕವರ ಕಥಾ ಪೀಯೂಷ ಸಾರ ವಿಶೇಷವೇನುಂಟು ಚರಿತ ಚತುರಾಶ್ರಮ ತಪೋನಿಷ್ಠರಿಗೆ ವಿಶ್ರಮವೈ ಚರಿತ ಚತುರಾಶ್ರಮ ತಪೋನಿಷ್ಠರಿಗೆ ವಿಶ್ರಮವೈ ಭವಾದೃಶದ ಋಷನವು ನಮಗೆ ಎಂದು ನುಡಿದರು ರೋಮಹರ್ಷಣಿಯ ಬಂದ ಸೂತ ಪುರಾಣಿಕ ಯಾರು? ರೋಮಹರ್ಷಣ ಮಹರ್ಷಿಯ ಮಗ ರೋಮಹರ್ಷಣ. ಆತ ಮಾತನಾಡಿದರೆ ರೋಮಾಂಚನವಾಗುತ್ತಂತೆ. ಅಂಥವನ ಮಗ ಉಗ್ರಶ್ರವ ಅಂತ. ಈ ಕೆಲವು ಹೆಸರುಗಳನ್ನು ನಾವು ನೆನಪಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಥೆ ಉದ್ದಕ್ಕೂ ಈತನೇ ಕಥೆಯನ್ನು ಹೇಳೋನು. ಕಥೆ ಹೇಳೋನು ಪೌರಾಣಿಕ, ಅದೇ ವೃತ್ತಿ ಅವನಿಗೆ. ಆ ವೇಳೆಗೆ ತುಂಬ ಹೆಸರು ಮಾಡಿದ್ದಿರಬೇಕು ಅವನು, ಇಲ್ಲಾಂದರೆ ಇಷ್ಟು ಗೌರವದಿಂದ ಬರಮಾಡ್ಕೊಳ್ತಾ ಇದ್ದರೆ. ಪುರಾಣಿಕರೇ, ನೀವು ಬಂದದ್ದು ನಮಗೆಲ್ಲ ಪರಮಾನಂದವನ್ನು ಉಂಟು ಮಾಡಿದೆ ಅಂದಹಾಗೆ, ಈ ಸಾರಿ ಯಾವ ವಿಶೇಷವಾದಂತಹ ಕಥೆಯನ್ನು ತಂದಿದ್ದೀರಿ? ಎಲ್ಲೆಲ್ಲಿಗೆ ನೀವು ಹೋಗಿದ್ದೀರಿ? ನಾವು ಇಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ ನಾಲ್ಕೂ ಆಶ್ರಮಗಳಲ್ಲಿ ಇರೋ ನಮಗೆ ನಿಮ್ಮ ದರ್ಶನವೇ ರೋಮಾಂಚಕಾರಿ. ಅಲ್ಲ, ದಯಮಾಡಿ ನೀವು ಕಥೆಯನ್ನು ಹೇಳ್ತೀರಾ ನಮಗೆ? ತಪಸ್ವಿಗಳೇ, ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ, ಪುರಾಣಿಕ ಹೇಳ್ತಾ ಇದ್ದಾನೆ. ವಂದಿಸಿದೆ ವಂದಿಸಿದೆ ನೈ ವರತ ಬೋಧನ ವೃಂದ ಚಿತ್ತೈಸುವುದು ತಾನೇನೆಂದು ನುಡಿವೆನ್ ಕೌತುಕಾಮೃತರಸದ ಕಡುಗಡಲ. ತಪಸ್ವಿಗಳೇ, ನಿಮಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಕಡಲ, ಕಡುಗಡಲ, ರಸದ ಕಡುಗಡಲ, ಅಮೃತ ರಸದ ಕಡುಗಡಲ. ಕಡಲು ಅಂದರೆ ಜ್ಞಾನ, ಕಡುಗಡಲು ಅಂದರೆ ಆಳವಾದಂಥ ಜ್ಞಾನ, ರಸದ ಕಡುಗಡಲು ಅಂದರೆ ರಸಭರಿತವಾದಂಥ ಆಳವಾದ ಕುತೂಹಲಕಾರಿಯಾದಂಥ ಜ್ಞಾನ ಅದು. ಅಲ್ಲದೆ ಅಮೃತ ರಸದ ಕಡುಗಡಲು ಅಂತ ಹೇಳ್ತಾ ಇದ್ದಾನೆ. ಕೇಳಿದರೆ ನಾವು ಎಂದೂ ಮರೆಯೋದಿಲ್ಲ. ನಮಗೆ
ಸಾಮಾನ್ಯರಿಗೆ ಅಮೃತತ್ವ ಬರುತ್ತಂತೆ. ಅಂತಹ ಕೌತುಕಾಮೃತರಸದ ಕಡುಗಡಲ ತಾನೇನೆಂದು ನುಡಿವೆನು ಕೌತುಕಾಮೃತರಸದ ಕಡುಗಡಲ. ಅಲ್ಲದೆ ಕಥೆ ಯಾವುದು, ಹೇಗಿತ್ತು, ಯಾರಾದರೂ ಕೇಳಿದ್ದಾರೆ ನೀ ಕಥೆನ? ಹಿಂದೆ ಕೇಳಿದುದಲ್ಲ ಹೇಳುವುದು ಮುಂದೆ ಹೊಸತಿದು. ನ ಭೂತೋ ನ ಭವಿಷ್ಯತಿ, ಹಿಂದೆ ಕೇಳಿದ್ದಿಲ್ವಂತೆ ಮುಂದೂ ಕೂಡ ಇಂಥದ್ದು ಕೇಳೋದಿಲ್ವಂತೆ. ಸಮಸ್ತ ಶಾಸ್ತ್ರಗಳು ಕೂಡ ಈ ಕಥೆಯ ಒಂದು ಗೆರೆಗೂ ಕೂಡ ನಿಖರಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಿಗಮ ಶತವಿದರೊಂದೊರೆಗೆ ನೆರೆಬಾರದು ಎಂದನು ಸೂತ ಕೈ ಮುಗಿದು. ನಾಲ್ಕು ವೇದಗಳಿಗೆ ಸಮನಾದದ್ದು ಮಹಾಭಾರತ. ವೇದ ಪುರಾಣಗಳಲ್ಲಿ ಹೇಳಿರುವುದು ಜನಸಾಮಾನ್ಯಕ್ಕೆ ಅರ್ಥವಾಗೋದಿಲ್ಲ, ಕಾರ್ಯಾಚರಣೆಗೆ ತರುವುದು ಕಷ್ಟ ಅಂತಲೇ ಮಹಾಭಾರತವನ್ನು ವ್ಯಾಸರು ಬರೆದರು. ಭಾರತಕ್ಕೆ ಐದನೇ ವೇದ ಅಂತ ಹೆಸರು. ಕುಮಾರವ್ಯಾಸ ತನ್ನ ನಾಂದಿ ಪದ್ಯದಲ್ಲಿ ಹೇಳಿದ್ದಾನೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ನೆರೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚನಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಶ್ರೀಮದಾಗಮ ಕುಲಕ್ಕೆ ನಾಯಕ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನೆಲೆಗೆ ಪಂಚಮ ಶ್ರುತಿಯನು ವರೆವೆನು ಅಂತಾನೆ. ಪಂಚಮ ಶ್ರುತಿ ಅಂದರೆ ಇಲ್ಲಿ ಹೇಳಿರೋ ಹಾಗೆ ನಾಲ್ಕು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಮಹಾಭಾರತ ಐದನೆಯ ವೇದವಂತೆ. ಹಲವು ಜನ್ಮಗಳ ಪಾಪಗಳ ರಾಶಿಯನ್ನು ತೊಳೆಯುವಂಥದ್ದು ಅಂತ ಹೇಳಿದ್ದಾನೆ. ಅಂದರೆ ಅರ್ಥ, ವ್ಯಾಸರು ಬರೆದಂಥ ಮಹಾಭಾರತದಲ್ಲಿ ಅದನ್ನು ಓದಿದರೂ ಮಾತ್ರ ಪಾಪವೆಲ್ಲ ತೊಳೆದು ಹೋಗೋಲ್ಲ. ಪಾಪಗಳನ್ನೂ ತಿಳಿಸಿದ್ದಾನೆ, ಪುಣ್ಯಕಾರ್ಯವನ್ನೂ ತಿಳಿಸಿದ್ದಾನೆ, ಅದರ ಫಲವನ್ನು ಕೂಡ ತಿಳಿಸಿದ್ದಾನೆ ವ್ಯಾಸ. ಅದರ ಫಲವನ್ನು ನೋಡಿದಾಗ ಓಹೋ, ನಾವು ಹೀಗೆ ಮಾಡಬಾರ್ದು ಅಂತ ಅನ್ನಿಸುತ್ತೆ. ಮನುಷ್ಯರು ನಮಗನ್ನಿಸೋದು ಬಹಳ ಕಷ್ಟ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ ಯಾವುದು ಸರಿ ಅಂತ, ಅದನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಜಾನಾಮ್ಯ ಅಧರ್ಮಂ, ಇದು ಸರಿಯಲ್ಲ ಅಂತ ನಮಗೆ ತಿಳಿದಿರುತ್ತೆ, ಚೆನ್ನಾಗಿ ತಿಳಿದಿರುತ್ತೆ, ಆದರೂ ಮಾಡಿಬಿಡ್ತೇವೆ ನಾವು. ಅದಕ್ಕೋಸ್ಕರ ಮಾಡಿದಾಗ ಹೇಗೆ ಆ ಪಾಪವನ್ನು ಕಳ್ಕೊಳ್ಳೋದು ಅನ್ನೋದಕ್ಕೆ ಪರಿಹಾರ ಮಹಾಭಾರತದಲ್ಲಿದೆ. ನಾವು ಅದರಂತೆ ಆಚರಣೆ ಮಾಡಿದರೆ ಎಲ್ಲ ಪಾಪವೂ ಪರಿಹಾರವಾಗುತ್ತೆ. ಮೊದಲೇ ಹೇಳಿದಾಗೆ ತಾನು ಮಾಡಿದಂತಹ ಸರ್ಪಯಾಗ ಕಾಲದಲ್ಲಿ ತುಂಬ ಪಾಪವನ್ನು ಗಳಿಸಿದೆ ಅಂತ ಜನಮೇಜಯನಿಗೆ ತುಂಬ ದುಃಖವಾಗುತ್ತೆ. ಮೊದಲೇ ಹೇಳಿದ ಹಾಗೆ ಅರ್ಜುನನ ಮರಿಮಗ ಇವನು. ಯಾರು? ಜನಮೇಜಯ. ವೈಶಂಪಾಯನ ಮುಖಾಂತರ ವ್ಯಾಸರು ಬರೆದಂತಹ ಮಹಾಭಾರತದ ಕಥೆಯನ್ನು ಕೇಳಿದ ಜನಮೇಜಯ. ಪುರಾಣಿಕರು ಹೇಳ್ತಾ ಇದ್ದಾರೆ ತಾನು ಹೇಳೋದು ಸತ್ಯ ಕಥೆ ಆಗಬೇಕು ಅಂಥೇಳಿ ವ್ಯಾಸರ ಬಾಯಿಂದ ಬಂದಂತಹ ಕಥೆಯನ್ನು ಜನಮೇಜಯ ಕೇಳಿದ. ಅಲ್ಲಿ ನಾನೂ ಇದ್ದೆ, ಆ ಕಥೆಯನ್ನು ನಾನು ಕೇಳಿದೆ ಅಂತ ಹೇಳ್ತಾ ಇದ್ದಾನೆ. ಕೇಳಿದನು ಜನಮೇಜಯ ಕ್ಷಿತಿ ಬಾಲಗನು ವರ ಸರ್ಪ ಯಜ್ಞ ಸ್ಥೂಲ ಪಾಪ ವಿಘಾತಿ ಗೋಸುಗ ಈ ಮಹಾಕಥೆಯ ಕೇಳಿದನು ಜನಮೇಜಯ ಕ್ಷಿತಿ ಬಾಲಗನು
ಕೇಳಿದೆನು ತಾನಲ್ಲಿ ಕೇಳಿದೆನು ತಾನಲ್ಲಿ ಮುನಿಜನ ಮೌಳಿ ಮಂಡಿತ ಚರಣ ಕಮಲ ವಿಶಾಲ ವೇದ ವ್ಯಾಸಕೃತ ಭಾರತ ಕಥಾಮೃತವ ತಾನಲ್ಲಿ ಕೇಳಿದೆನು. ಏನು ಗೌರವ, ಏನು ಗೌರವ ವೇದವ್ಯಾಸರ ಮೇಲೆ ಕುಮಾರವಾಸನಿಗೆ. ಮುನಿಜನ ಮೌಳಿಮಂಡಿತ ಚರಣ ಕಮಲ ವಿಶಾಲ ವೇದವ್ಯಾಸ ಕೃತ ಅಂಥ ಮಹನೀಯ ಹೇಳಿದಂಥ ಕಥೆಯನ್ನು ನಾನು ಕೇಳಿದೆ ಅಂತ ಹೇಳೋಣ. ಆಹ, ಎಷ್ಟು ಪುಣ್ಯ ಮಾಡಿದ್ದೇವೆ ನಾವು ಸೂತ ಪುರಾಣಿಕರೇ. ಮಹಾಯಜ್ಞವನ್ನು ಮುಗಿಸಿ ಕುಳಿತಿರೋ ನಮಗೆ ಎಂತಹ ಪುಣ್ಯದ ಫಲ ಸಿಕ್ತು. ಆಹ, ನಾವು ಭಾಗ್ಯವಂತರಲ್ವೇ. ಆ ಮಹಾದೇವ ಇರೆಂತೈರೋ ಮಹರ್ಷಣಿ ನಾವು ಮಾಡಿದ ಸೋಮಪಾನಾದಿಗಳ ಪುಣ್ಯಸ್ತೋಮತರುಗಳಿಗೆ ಈ ಮಹಾಭಾರತ ಕಥಾಮೃತ ರಮಣೀಯಕ ಫಲಬಲ ನಾವು ಮಾಡಿದ ಸೋಮಪಾನಾದಿಗಳ ಪುಣ್ಯಸ್ತೋಮತರುಗಳಿಗೆ ಈ ಮಹಾಭಾರತ ಕಥಾಮೃತ ರಮಣೀಯಕ ಫಲಬಲ ನಿಸ್ಸೀಮ ಪುಣ್ಯ ಧನ್ಯರಾವೆಂದು ಮುನಿಸ್ತೋಮ. ಯಾಗ ಮುಗಿದ ಮೇಲೆ ಪುಣ್ಯಸ್ತೋಮ ತರುಗಳಿಗೆ ಇದು ಕಥಾಮೃತ ಅಂತ ಹೇಳ್ತಾರೆ. ನಾವು ಪಾಪವನ್ನು ಮಾಡ್ತೇವೆ, ಶಿಕ್ಷೆ ಬರುತ್ತೆ, ಪುಣ್ಯ ಮಾಡ್ತೇವೆ, ಫಲವೂ ಬರುತ್ತೆ. ಆದರೆ ತಕ್ಷಣ ಬರುತ್ತೆ ಅನ್ನೋದಿಲ್ಲ. ಪಾಪ ಮಾಡಿದ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಅದರ ಫಲ ಬರಬಹುದು. ಅದಕ್ಕೆ ಮನುಷ್ಯನಿಗೆ ಪಾಪವನ್ನು ನಿಲ್ಲಿಸಬೇಕು ಅಂತ ತಕ್ಷಣ ಹೊಳೆಯೋದಿಲ್ಲವತ್ತೆ. ಆದರೆ ಅತಿ ಹೆಚ್ಚಿನ ಪಾಪವನ್ನು, ಅತಿ ಹೆಚ್ಚಿನ ಪುಣ್ಯವನ್ನು ಮಾಡಿದರೆ ಕೈ ಮೇಲೆ ಫಲ ಬರುತ್ತೆ ಅಂತ ಹೇಳ್ತಾರೆ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಷ್ಣುತೆ ಅಂತ ಹೇಳ್ತಾರೆ. ಇಲ್ಲಿ ಮಹದ್ಯಾಗವನ್ನು ಮಾಡಿ ಅವಭೃತ ಸ್ನಾನವನ್ನು ಮಾಡಿದ್ದಾರೆ, ಇದಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ, ಆಹಾ ನಾವು ಕುಳಿತಿದ್ದೇವೆ ಅವಭೃತವಾದ ಮೇಲೆ ನೀನು ಬಂದೆ. ಅಯ್ಯ ಸೂತ ಪುರಾಣಿಕರೇ, ತಡ ಮಾಡಬೇಡಿ, ನೀವು ಹೇಗೆ ಕಥೆಯನ್ನು ಕೇಳಿದ್ರು ಹಾಗೆ ನಮ್ಗೆ ಹೇಳ್ತೀರಾ. ಏಳು ಸಾಕೆನೆ ಸೂತ ಅಯ್ಯೋ ದುರಿತಂ ವ್ಯಾಳ ವಿಷಜಾಂಗುಳಿಕವನು ನೀ ಕೇಳಿದಂತದೊಳು ಅಂದು ಜನಮೇಜಯನಯಾಗದಲಿ ಹೇಳು ಸಾಕೆನೆ ಸೂತ. ಹೇಳು ಹೇಳು, ಇನ್ನು ತಡ ಮಾಡಬೇಡ. ಪಾಪ ವಿಷ ಸರ್ಪವಂತೆ, ಮಹಾಭಾರತದ ಕಥೆ ವಿಷವೈದ್ಯವಂತೆ. ಕಥೆಯನ್ನು ಕೇಳಿದಾಗ ಪಾಪ ಹೋಗುತ್ತೆ. ಸೂತ, ನೀ ಹೇಳುವುದನ್ನು ಶಿರಸಾ ವಹಿಸಿ ಕೇಳುತ್ತೇವೆ ಕಣಯ್ಯ ನಾವು. ದಯವಿಟ್ಟು ಪ್ರಾರಂಭಿಸು ಅಂತ ಅನ್ನೋಣ. ಮೌಳಿಗಳಲಾನ್ವೆವು ನಿನ್ನಯ ಹೇಳಿಕೆಯನ್ನು ಮೌಳಿಗಳಲಾನುವೆವು ಎನೆ ನಿಖಿಳ ಮುನಿಗಳನು ಲಗಿಸುವೆನು ನಿಮ್ಮನುಜ್ಞೆಯಲಿ ಎಂದು ಕೈ ಮುಗಿದ. ಕುಮಾರವ್ಯಾಸ ಕಾವ್ಯವನ್ನು ಬರೆದಾಗ ಬರೀ ಕಥೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಿಲ್ಲ. ಕಾವ್ಯ ಚೆನ್ನಾಗಿರಬೇಕು ಭಾಮಿನಿ ಷಟ್ಪದಿಯಲ್ಲಿ, ಆ ಅಭಿಪ್ರಾಯ ಕೂಡ ಅವನಲ್ಲಿರಲಿಲ್ಲ. ಅಷ್ಟೇ ಅಲ್ಲ, ಅದು ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಸ್ಕೃತಿ, ಅದು ಅವನ ದೃಷ್ಟಿಯಲ್ಲಿತ್ತು. ನಾವು ಹೇಗೆ ಮಾತನಾಡಬೇಕು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾನೆ ಅವನು. ಶಿರಸ ವಹಿಸಿ ನಾವು ಕೇಳ್ತೇವೆ ಅಂತ ಅವರೆಲ್ಲ ಅಂದರೆ, ಶಿರಸ ವಹಿಸಿ ನಿಮ್ಮ ಆಜ್ಞೆಯಂತೆ ನಾನು ನಡ್ಕೊಳ್ತೇನೆ ಅಂತ ಹೇಳ್ತಾನೆ. ಮಾತು ಹೇಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸೂತ ಪುರಾಣಿಕ ಮಹಾಭಾರತದ ಕಥೆಯನ್ನು ಹೇಳಿದರೂ ಕೂಡ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ ಹಾಗೆಯೇ ಕಥೆ ಇದೆ. ಅದಕ್ಕೆ ಭಾರತದ ಉದ್ದಕ್ಕೂ ದ್ವಿಜೋತ್ತಮ ವೈಶಂಪಾಯನ ಮಹರ್ಷಿ
ಹೇಳಿದ ಅಂತಲೂ, ಜನಮೇಜಯ ಕೇಳಿದ ಅಂತಲೂ ಇದೆ. ಕುಮಾರವ್ಯಾಸನು ಹಾಗೆ ಹೇಳಿದ್ದಾನೆ ನೋಡಿ, ಹೇಗೆ ಹೇಳಿದ್ದಾನೆ ಸೂಚನಾ ಪದ್ಯದಲ್ಲಿ. ರಾಯ ಜನಮೇಜಯಗೆ ವೈಶಂಪಾಯನನು ಹೇಳಿದನು, ಮುನಿದ್ವೈಪಾಯನ ಅಭಿವರ್ಣಿಸಿದ ಭಾರತವರ ಕಥಾಮೃತವ ರಾಯ ಜನಮೇಜಯಗೆ ವೈಶಂಪಾಯನನು ಹೇಳಿದನು, ಮುನಿದ್ವೈಪಾಯನ ಅಭಿವರ್ಣಿಸಿದ ಭಾರತವರ ಕಥಾಮೃತವ ಅಂದರೆ ತಾನು ಮಾಡಿದ ಪಾಪ ಪರಿಹಾರವಾಗಲಿ ಅಂತ ಪ್ರಾಯಶ್ಚಿತ್ತ ರೂಪದಲ್ಲಿ ಜನಮೇಜಯ ಮಹಾರಾಜ ಕೇಳಿದ. ಹಾಗೆಯೇ ಸರ್ಪಯಜ್ಞದಲಾದ ದುರಿತ ದರ್ಪವನ್ನು ಕೆಡೆಬೀಳಲೊದೆಯಲು ತರ್ಪಣಾದಿ ಕ್ರಿಯೆಗಳಲ್ಲಿ ಸಾಮರ್ಥ್ಯವಿಲ್ಲೆಂದು ದರ್ಪಗಾಹಿತ ಮೂರ್ತಿ ಮುನಿಮುಖ ದರ್ಪಣನು ಶಿಷ್ಯನನು ಕರೆದು ಸಮರ್ಪಿಸಿದ ನರಸಂಗೆ ವೇದಂ ವ್ಯಾಸ ಮುನಿರಾಯ ಹೀಗೆ ಹೇಳಿ ವೈಶಂಪಾಯನರು ಸೃಷ್ಟಿ ಪ್ರಾರಂಭವಾದಾಗಿನಿಂದ ಬಂದಂಥ ವಂಶಾವಳಿಯನ್ನು ಹೇಳ್ತಾರೆ. ಬ್ರಹ್ಮನ ಮಾನಸ ಪುತ್ರರಾಗಿ 9 ಪ್ರಜಾಪತಿಗಳು. ಆದಿ ಸೃಷ್ಟಿಯೊಳುದಿಸಿದರು ದಕ್ಷಾದಿ ವಿಮಲ ನವ ಪ್ರಜೇಶ್ವರರು ದಕ್ಷಾದಿ ವಿಮಲ ನವ ಪ್ರಜೇಶ್ವರರಾದರು ಅಂಬುಜ ಭವನ ಲೀಲಾ ಮಾತ್ರ ಸೂತ್ರದಲ್ಲಿ ಬ್ರಹ್ಮನ ಮಾನಸ ಪುತ್ರರಾಗಿ 9 ಪ್ರಜಾಪತಿಗಳು. ಬ್ರಹ್ಮನ ಆ 9 ಮಾನಸ ಪುತ್ರರಲ್ಲಿ ಒಬ್ಬ ಅತ್ರಿ ಅಂತನ್ನೋರು. ಆದನ ಬರೊಳಗತ್ರಿ ಮುನಿ ಬಳಿಕಾದನ ಮುನಿಪತಿಗೆ ಜಗದಾಹ್ಲಾದಕರ ಹಿಮ ಕಿರಣನು ಅತ್ರಿ ಮುನಿಪತಿಗೆ ಆದನು ಜಗದಾಹ್ಲಾದಕರ ಹಿಮ ಕಿರಣನು ಆತನಲಾಯಿತು ಶಶಿವಂಶ. ಮುಖ್ಯ ವಂಶಾವಳಿಯನ್ನು ಹೇಳೋ ಕಾರಣ ಯಾರ್ಯಾರು ಹಿಂದೆ ಇದ್ರು ಅಂತ. ಅತ್ರಿ ಮಹಾಮುನಿ ಸಪ್ತರ್ಷಿಗಳಲ್ಲಿ ಒಬ್ಬ. ಇವಳ ಹೆಂಡತಿ ಅನಸೂಯೆ. ಇವರಿಗೆ 3 ಜನ ಮಕ್ಕಳು, ದತ್ತಾತ್ರೇಯ, ದುರ್ವಾಸ ಮುನಿ, ಚಂದ್ರ ಅಂತ. ಚಂದ್ರನ ಮಗ ಬುಧ, ಅವನ ಮಗ ಪುರೂರವ. ಪುರೂರವನಿಗೆ ಉರ್ವಶಿಯಲ್ಲಿ ಆಯುಃಕುಮಾರ ಅನ್ನೋನು ಹುಟ್ಟುತ್ತಾನೆ. ಆಯುಃಕುಮಾರನ ಮಗ ನಹುಷ, ನಹುಷನ ಮಗ ಯಯಾತಿ. ಯಯಾತಿಗೆ ದೇವಯಾನಿ, ಶರ್ಮಿಷ್ಠೆ ಅಂತ 2 ಹೆಂಡರು. ದೇವಯಾನಿಯ ಮಗ ಯದು, ಅವನ ಪೀಳಿಗೆಯವರಿಗೆ ಯದುವಂಶ ಅಂತ ಹೆಸರು. ನಮ್ಮ ಸಾಕ್ಷಾತ್ ಕೃಷ್ಣ ಆ ವಂಶದವನು. ಶರ್ಮಿಷ್ಠೆಯ ಮಗ ಪುರೂರವ ಅಥವಾ ಪುರು ಅಂತ. ಈ ವಂಶದವರಿಗೆ ಪೌರವರು ಅಂತ ಹೆಸರು. ಕೌರವರು ಈ ವಂಶದವರೇ. ದುಷ್ಯಂತ ಈ ವಂಶದಲ್ಲಿ ಹುಟ್ಟಿದವನೇ. ಹೆಸರು ತುಂಬ ಪರಿಚಿತ ನಮಗೆ. ಶಕುಂತಳೆಯನ್ನು ಮದುವೆ ಆಗ್ತಾನೆ. ಅವರಿಗೆ ಹುಟ್ಟಿದವನೇ ಭರತ. ವಿಖ್ಯಾತ ರಾಜ ಅವನು. ತುಂಬ ಯಜ್ಞಯಾಗಾದಿಗಳನ್ನು ಮಾಡ್ತಾನಂತೆ. ನಮ್ಮ ದೇಶಕ್ಕೆ ಅವನ ಹೆಸರನ್ನು ಇಟ್ಟಿದ್ದಾರೆ, ಭರತನಿಂದ ಭಾರತ. ವ್ಯಾಸರು ತಾವು ರಚಿಸಿದ ಕತೆಗೂ ಭಾರತ ಅಂತ ಹೆಸರಿಟ್ರು. ನಾವೆಲ್ಲ ಭಾರತೀಯರು. ಭರತನ ನಂತರ ಬೆಳೆದ ವಂಶದಲ್ಲಿ ಒಬ್ಬ ರಾಜ, ಅವನಿಗೆ ಹಸ್ತಿ ಅಂತ ಹೆಸರು. ನಮ್ಮ ದೇಶದ ರಾಜಧಾನಿಗೆ ಅವನ ಹೆಸರನ್ನೇ ಇಟ್ಟಿದ್ದಾರೆ. ಮಹಾನುಭಾವ ಇರಬೇಕವನು. ಅದೇ ಹಸ್ತಿನಾಪುರ, ಈಗ ದೆಹಲಿ ಅಂತ ಕರೀತಾರೆ. 3500 ವರ್ಷಗಳಿಂದ ನಮ್ಮ ದೇಶದ ರಾಜಧಾನಿಯಾಗಿದೆ ಹಸ್ತಿನಾಪುರ. ಆ ಮಹಾರಾಜ ಹಸ್ತಿಗೆ ಅನೇಕ ಮಕ್ಕಳು. ವರಕುಮಾರರ ಪಂಕ್ತಿಯಲ್ಲಿ ಸಂವರಣನು ವರಕುಮಾರರ ಪಂಕ್ತಿಯಲ್ಲಿ ಸಂವರಣನು
ಆತಗೆ ಸೂರ್ಯ ಪುತ್ರಿಗೆ ಕುರುಮಹೀಪತಿ ಜನಿಸಿದನು. ಬಳಿಕಾಯಿತು ಕುರುವಂಶ. ಹಸ್ತಿಯ ಮಕ್ಕಳಲ್ಲಿ ಒಬ್ಬ ಸಂವರ್ಣ, ಸಂವರ್ಣ ಅಂತ. ಅವನ ಹೆಂಡತಿ ತಪತಿ ಅಂತ. ಇವರಿಗೆ ಕುರು ಅನ್ನೋ ಮಗ. ಇವನ ಮುಂದಿನವರಿಗೆಲ್ಲ ಕುರುವಂಶದವರು ಅಂತ ಹೆಸರಾಯಿತು. ಕುರುವಂಶದಲ್ಲಿ ಹುಟ್ಟಿದವರ ಪೈಕಿ ಹೆಚ್ಚಿನ ಖ್ಯಾತಿಯನ್ನು ಪಡೆದಂಥ ಅವನು ಪ್ರತೀಪ. ಪ್ರತೀಪ ಅಂತ ವರ ಪರಂಪರೆಯೊಳ್ ಪ್ರತೀಪನು ಧರಣಿ ಬದಿ ಆತನಲ್ಲಿ ಶಂತನು ಧರೆಗಧೀಶ್ವರನಾಗಿ ಬೆಳಗಿದನು. ಅರಸ ಕೇಳೆಂದ ಈ ವಂಶಾವಳಿ ಹೆಸರನ್ನೆಲ್ಲ ಹೇಳಿದ ಮೇಲೆ ಮಹಾರಾಜನಿಗೆ ಏನೋ ಒಂಥರ ಗೊಂದಲ ಆಗುತ್ತೋ ಅಂತ ತಿಳ್ಕೊಂಡ್ರೋ ಏನೋ ವೈಶಂಪಾಯನರು. ಜನಮೇಜಯ ಮಹಾರಾಜ, ಕೇಳು, ಇಲ್ಲಿಂದ ಮುಂದೆ ಸವಿಸ್ತಾರವಾಗಿ ಹೇಳ್ತೇನೆ ಅಂತ ವೈಶಂಪಾಯನರು ಹೇಳ್ತಾರಂತೆ. ಸರಸಿ ಜಾಸನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ. ಸರಸಿ ಜಾಸನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ. ಬಳಿಕಿಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ಶಾಪದಲ್ಲಿ. ನಿರಪರಾಧಿಗಳೇಳು ಜನನಾಂತರಕ್ಕೆ ಮರಣವ ಕಂಡರು. ನಿರಪರಾಧಿಗಳೇಳು ಜನನಾಂತರಕ್ಕೆ ಮರಣವ ಕಂಡರು. ಉಳಿದಂಗಿರವು ಭೂಲೋಕದಲ್ಲಿ ಬಲಿದುದು ಭೀಷ್ಮನಾಮದಲ್ಲಿ. ಉಳಿದಂಗಿರವು ಭೂಲೋಕದಲ್ಲಿ ಬಲಿದುದು ಭೀಷ್ಮನಾಮದಲ್ಲಿ. ನಾರಣಪ್ಪ ಈ ದೊಡ್ಡ ಕಥೆಯನ್ನು ಒಂದು ಪದ್ಯದಲ್ಲಿ ಮುಗಿಸ್ಬಿಟ್ಟ, ಬಹಳ ಸಂಗ್ರಹವಾಗಿ. ಆದರೆ ಕಥೆ ತುಂಬ ಸ್ವಾರಸ್ಯವಾಗಿದೆ. ಇಲ್ಲಿಂದಲೇ ಮಹಾಭಾರತ ಹುಟ್ಟೋದು. ಪ್ರತೀಪರಾಜನ ಮಗ ಶಂತನು, ಮಹಾರಾಜ ಶಂತನು ಗಂಗೆಯನ್ನು ಪ್ರೀತಿಸ್ತಾನೆ. ಪ್ರೀತಿಸಿದ ಮೇಲೆ ಮದುವೆ ಆಗ್ತೇನೆ ಅಂತ ಹೇಳಿ ಒಂದು ಶರ್ತ್ ಹಾಕ್ತಾಳಂತೆ ಅವಳು. ನಾನು ಏನು ಮಾಡಿದ್ರೂ ನೀ ಸಹಿಸ್ಕೋಬೇಕು, ವಿರೋಧ ಮಾಡದೆ ನಿನಗೂ ನನಗೂ ವಿಚ್ಛೇದನ. ಈ ವಿಚ್ಛೇದನದ ಮಾತನ್ನು ಮೊದಲ ಬಾರಿಗೆ ನಾವು ಕೇಳ್ತಾ ಇದ್ದೇವೆ ಮಹಾಭಾರತದಲ್ಲಿ. ಗಂಗೆ ಮಕ್ಕಳನ್ನು ಹಡಿತಾಳೆ. ಮುದ್ದಾದಂಥ ಮಗು, ಗಂಡು ಮಗು, ಹಡಿದು ಕೂಡಲೇ ನೀರಲ್ಲಿ ಮುಳುಗಿಸ್ಕೊಂದು ಹಾಕ್ಬಿಡ್ತಾಳೆ. ಒಂದು ಮಗು ಆದಮೇಲೆ ಇನ್ನೊಂದು, ಇನ್ನೊಂದಾದ ಮೇಲೆ ಮತ್ತೊಂದು, ಮತ್ತೊಂದಾದ ಮೇಲೆ ಮಗದೊಂದು, ಹೀಗೆ ಏಳು ಗಂಡು ಮಕ್ಕಳು, ಎಲ್ಲವನ್ನೂ ಗಂಗೆ ಕೊಂದು ಹಾಕ್ಬಿಡ್ತಾಳೆ. ಅದು ಹಾಗೆ ಮಾಡಿದ್ಲು, ದೇವರಿಗೆ ಗೊತ್ತು. ಗಂಗೆಗೆ ಒಂದು ಶಾಪ ಬಂತಂತೆ. ಆ ಶಾಪ ಹೇಗೆ ಹಿಂಗುತ್ತೆ? ಶಾಪ ಹಿಂಗಿತು ಸುರನದಿಗೆ ಅಂತ ಹೇಳ್ತಾ ಇದ್ದಾನೆ ನಾರಣಪ್ಪ. ಶಾಪ ಹಿಂಗಿತು ಸುರನದಿಗೆ, ಶಾಪ ಹಿಂಗಿತು ಸುರನದಿಗೆ. ಪ್ರತೀಪ ಮಹಾರಾಜ ಸ್ವರ್ಗಕ್ಕೆ ಹೋಗಿದ್ದಾನೆ. ಅಲ್ಲಿ ಗಂಗೆ ಇರ್ತಾಳೆ. ಸ್ವರ್ಗದವಳು ತಾನೆ ಆಕೆ. ಈತ ತುಂಬ ಪುಣ್ಯ ಕಾರ್ಯ ಮಾಡಿದ್ರಿಂದ ಇವನಿಗೆ ಸ್ವರ್ಗಕ್ಕೆ ಹೋಗೋ ಅವಕಾಶ ಸಿಗುತ್ತಂತೆ. ಗಂಗೆ ತುಂಬ ಚಲುವೆ, ನೋಡಿದ ಕೂಡಲೇ ಪ್ರೀತಿಸ್ತಾನಂತೆ. ಈ ಪ್ರೀತಿಸೋದನ್ನು ಸಭಾಧ್ಯಕ್ಷ ಸ್ಥಾನದಲ್ಲಿದ್ದಂಥ ಬ್ರಹ್ಮ ಗಮನಿಸ್ಬಿಡ್ತಾನಂತೆ. ಸಿಟ್ಟು ಬಂತವನಿಗೆ. ದೇವಸಭೆಯಲ್ಲಿ ಈ ತರಹ ಎಲ್ಲ ನಡೀಬಾರದು ಅಂತ ಶಾಪ ಕೊಟ್ಬಿಟ್ಟನಂತೆ. ಶಾಪ ಹೇಗಿದೆ ನೋಡಿ, ನೀವಿಬ್ಬರು ಭೂಲೋಕದಲ್ಲಿ ಹುಟ್ಟಿ ಮದುವೆ ಮಾಡಿಕೊಳ್ಳಿ, ಸುಖ ಅನುಭವಿಸಿ ಅಂತ ಶಾಪ ಕೊಟ್ಬಿಟ್ಟನಂತೆ. ಯಾರಿಗೆ ಬೇಡ ಈ ಶಾಪ? ದೇವಲೋಕದಲ್ಲಿ ಪರಿಚಯ ಇಲ್ಲದವರನ್ನು ಪ್ರೀತಿಸೋದು ಘನತೆಗೆ ಕುಂದು ಅಂತ ಕಾಣುತ್ತೆ. ಅದೊಂದು ಸಭೆ. ಆದರೆ ಗಂಗೆ ಹಾಗೆ ಮಾಡಿದ್ಲು. ಅಲ್ಲಿ ಇರಬೇಕಾದವಳು ಆಕೆ. ಶಾಪಗ್ರಸ್ತಳಾಗಿ ಭೂಮಿಗೆ ಬರ್ತಾಳೆ. ಬರೋವಾಗ ದುಃಖದಿಂದ ಬರ್ತಾಳೆ ಅಂತ ಕಾಣುತ್ತೆ. ಅದೇ ರೀತಿ ಬೇರೆ ಯಾವುದೋ ಒಂದು ಕಾರಣಕ್ಕೆ ಶಾಪಗ್ರಸ್ತರಾದಂಥ 8 ಮಂದಿ ವಸುಗಳನ್ನು ನೋಡ್ತಾಳಂತೆ. ಆ ವಸುಗಳು ದೇವಲೋಕದವರೇ, ಅಲ್ಲಿರಬೇಕಾದವರೇ ಅವರು. ಆಪ, ಧರ, ಧ್ರುವ, ಸೋಮ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ 8 ಮಂದಿ ಅಣ್ಣ ತಮ್ಮಂದ್ರವರು.
ಇವರು ಎಂಟು ಮಂದಿನೂ ಮದುವೆ ಆದಮೇಲೆ ತುಂಬ ಸ್ವಾರಸ್ಯವಾಗಿದೆ. ಸ್ವರ್ಗಲೋಕ ಬಿಟ್ಟು ಭೂಲೋಕಕ್ಕೆ ಬರ್ತಾರಂತೆ ಮಧುಚಂದ್ರಕ್ಕೆ ಅವರವರ ಹೆಂಡ್ರ ಜೊತೆಯಲ್ಲಿ. ಭೂಲೋಕಕ್ಕೆ ಬಂದರೆ ಇಲ್ಲಿ ವಾತಾವರಣ ಅವರಿಗೂ ಹೊಂದ್ಕೊಂಡು ಬಿಡುತ್ತೆ, ಅದಕ್ಕೆ ಒಂದೊಂದು ಸಲ ತಪ್ಪು ಮಾಡ್ತಾರೆ. ವಶಿಷ್ಠರ ಆಶ್ರಮಕ್ಕೆ ಹೋಗಿ ಅವರ ಬಳಿ ನಂದಿನಿ ನಂದಿನಿ ಅಂತ ಒಂದು ಸೊಗಸಾದಂಥ ಕಾಮಧೇನು ಇತ್ತು. ಅದೇನು ಕೇಳಿದ್ದನ್ನು ಕೊಡುವಂಥ ಹಸು. ಇವರು ಎಂಟು ಜನ ಅಂತಮ್ಮದ್ರು ಮಾತಾಡ್ಕೊಂಡ್ರಂತೆ, ಇದನ್ನು ಯಾಕೆ ನಾವು ಲಪಟಾಯಿಸ್ಬಿಡ್ಬಾರ್ದು ಹಾಗೆ ಅಂತ ಗೊತ್ತಾಯಿತು ವಶಿಷ್ಠರಿಗೆ. ಶಾಪ ಕೊಟ್ಬಿಟ್ರು, ನೀವೆಲ್ಲ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಮನುಷ್ಯರಾಗಿ ಹುಟ್ಟಿದರೆ ಮುಗೀತು, ಪುನಃ ದೇವಲೋಕದ ಯೋಗ ದೂರ ಉಳಿದಾಗೆ. ಮನುಷ್ಯರು ತಮ್ಮ ತಮ್ಮ ಕರ್ಮಗಳ ಫಲ ಅನುಭವಿಸ್ತಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಈ ಸಂಸಾರ ದುಸ್ಸಾರ ಅಂತ ಶಂಕರಾಚಾರ್ಯ ಹೇಳೋ ಹಾಗೆ ಬಹಳ ಕಷ್ಟ ಬಿಡುಗಡೆ ಮಾಡ್ಕೊಂಡು ಹೋಗೋದು ಎಂತಲೇ. ಈ ವಸುಗಳು ಚಿಂತಿತರಾಗಿ ಬರ್ತಾ ಇದ್ದಾಗ ದಾರಿಯಲ್ಲಿ ಇನ್ನೂ ಹೆಚ್ಚು ಚಿಂತಿತಳಾಗಿ ಬರ್ತಿದ್ದ ಗಂಗೆಯನ್ನು ಕಾಣ್ತಾರೆ. ಭೂಲೋಕದಲ್ಲಿ ಹುಟ್ಟಬೇಕು ಅಂತ ತಮ್ಮ ತಮಗೆ ಬಂದು ಶಾಪವನ್ನು ಹೇಳಿಕೊಂಡಾಗ, ಆದಷ್ಟು ಬೇಗ ಎಲ್ಲರೂ ಭೂಲೋಕದ ಬಂಧನದಿಂದ ಬಿಡಿಸ್ಕೋಬೇಕು, ಸ್ವರ್ಗಕ್ಕೆ ಹಿಂತಿರುಗಬೇಕು, ಏನು ಮಾಡೋಣ ಈಗ ಅಂತ ಮಾತನಾಡ್ಕೊಳ್ತಾರಂತೆ. ವಸುಗಳು ಹೇಳ್ತಾರಂತೆ, ಗಂಗೆ ನಿನ್ನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ, ಹುಟ್ಟಿದ ಕೂಡಲೇ ನಮ್ಮನ್ನು ಕೊಂದಾಕ್ಬಿಡು, ನಾವು ಸ್ವರ್ಗಕ್ಕೆ ವಾಪಸ್ಸಾಗ್ತೇವೆ ಅಂತ. ಗಂಗೆ ಹಾಗೇ ಆಗಲಿ ಅಂತಂತಾಳಂತೆ. ಶಂತನು ಮಹಾರಾಜನನ್ನು ಮದುವೆ ಆಗ್ತಾಳೆ, ಅದಕ್ಕೋಸ್ಕರ ಈ ಷರತ್ತು ಹಾಕ್ಬಿಡ್ತಾಳೆ, ನಾ ಮಾಡಿದ್ದನ್ನು ವಿರೋಧಿಸಬಾರ್ದು, ವಿರೋಧಿಸಿದರೆ ಏಳು ಮಕ್ಕಳನ್ನು ಕಳೆದುಕೊಳ್ಳೋವರೆಗೂ ಶಂತನು ಹೇಗೋ ಸಹಿಸಿಕೊಂಡಿದ್ದಂತೆ. ಎಂಟನೇದು ಅದು ಗಂಡು ಮಗು ಹುಟ್ಟಿದಾಗ ಅದನ್ನೂ ಕೊಲ್ಲಲು ಹೊರಟಾಗ ಶಂತನು ಸಹನೆ ಕಳ್ಕೊಂಡು ಕೂಡದು ಅಂತ ಗದರಿಸ್ತಾನಂತೆ. ಇಲ್ಲಿಗೆ ಮುಗಿಯಿತು ನಮ್ಮಿಬ್ಬರ ಸಂಬಂಧ ಅಂತ ಹೇಳಿ ಸ್ವರ್ಗಲೋಕಕ್ಕೆ ಹೊರಟೋಗ್ಬಿಡ್ತಾಳೆ. ಶಾಪ ಹಿಂಗಿತು ಸುರ ನದಿಗೆ, ಶಾಪ ಹಿಂಗಿತು ಸುರ ನದಿಗೆ. ಸುರ ನದಿಗೆ ನಾರಾಯಣಪ್ಪ, ಸುರ ನದಿಗೂ ಕೂಡ ಶಾಪ ಬರುತ್ತೆ, ಅದು ಹಿಂಗಿತು ಅಂತ ಹೇಳ್ತಾನೆ. ಕೊನೆ ಮಗು ಹಿಂದಿನ ಜನ್ಮದ ವಸು ಆಗಿದ್ದಾಗಿನ ಹೆಸರದು, ಹೇಳಿದ್ನಲ್ಲ ಪ್ರಭಾಸ ಅಂತ. ಇವನ ಜೊತೆಯಲ್ಲಿ ನಾವು ಬಹಳ ವರ್ಷ ಇರಬೇಕಾಗತ್ತೆ, ಆದ್ದರಿಂದ ನೆನಪಿನಲ್ಲಿಟ್ಕೋಬೇಕು ಇವನ ಹೆಸರನ್ನು. ಇವನ ಮೊದಲನೇ ಹೆಸರು ದೇವವ್ರತ ಅಂತ, ಅನಂತರ ಭೀಷ್ಮ ಅನ್ನೋ ಹೆಸರಿನಿಂದ ವಿಖ್ಯಾತನಾಗ್ತಾನೆ. ಬಳಿಕ ಪರಾಕ್ರಮಿ ಭೀಷ್ಮ ಶಂತನು ಭೂಪತಿಗೆ ಮಗನಾಗಿ ಬೆಳಗಿದನು ಅಖಿಲ ದಿಕ್ತಟವಾಗ. ಇಲ್ಲಿ ನೋಡಿ, ಈ ಮಹಾತ್ಮ ಇಲ್ಲಿ ಹುಟ್ಟದ ಅಂತ ಅಂದುಕೊಳ್ಳೇನೆ, ಅಲ್ಲಿ ಇನ್ನೊಂದು ಕಡೆ ಇನ್ನೊಬ್ಬ ಮಹಾತ್ಮ ಹುಟ್ಟುತ್ತಾನಂತೆ, ಅವನ ಕಥೆ ಇನ್ನೂ ಸ್ವಾರಸ್ಯವಾಗಿದೆ. ಭೂಪಕೇಳೈ ಉಪರಿಚರ ಬಸುರೂಪ ಗರ್ಭವು ಮೀನ ಬಸುರಲಿ ವ್ಯಾಪಿಸಿತು. ಉಪರಿಚರ ಬಸುರೂಪ ಗರ್ಭವು ಮೀನ ಬಸುರಲಿ ವ್ಯಾಪಿಸಿತು ಜನಿಸಿದುದು ಮಿಥುನವು ಮತ್ಸ್ಯ ಜಠರದಲ್ಲಿ. ವಶಿಷ್ಠರ ಮಗ ಶಕ್ತಿ ಅಂತ, ಶಕ್ತಿಯ ಮಗ ಪರಾಶರ ಮಹರ್ಷಿ ಅಂತ. ಒಂದು ದಿನ ಗಂಗೆಯನ್ನು ದೋಣಿಯಲ್ಲಿ ದಾಟ್ತಾ ಇದ್ರು ಪರಾಶರರು. ದೋಣಿ ಬಿಡ್ತಾ ಇದ್ದವಳು ಒಬ್ಬ ಬೆಸ್ತರ ಹುಡುಗಿ, ಮತ್ಸ್ಯಗಂಧಿ ಅಂತ ಆಕೆ ಹೆಸರು. ಆಕೆಯು ಶಾಪಗ್ರಸ್ತಳಾದಂಥ ದೇವಕನ್ಯೆಯಂತೆ. ಪರಾಶರ ಮಹರ್ಷಿ ತಮ್ಮ ತಪಃಪ್ರಭಾವದಿಂದ ಆಕೆಯನ್ನು ಸುಗಂಧಿಯನ್ನಾಗಿ ಮಾಡ್ತಾರಂತೆ. ಆಕೆಗೆ ಯೋಜನಗಂಧಿ ಅಂತ ಹೆಸರು. ಆಕೆಯ ಸುಗಂಧ, ಮೈಯಿನ ವಾಸನೆ, ಸುಗಂಧ ಒಂದು ಯೋಜನಕ್ಕೂ ಕೂಡ ಹೋಗ್ತಾ ಇತ್ತಂತೆ. ಅಲ್ಲೇ ನಾವೆಯಲ್ಲೇ ಪರಾಶರರು ಆಕೆಯನ್ನು ಪ್ರೀತಿಸಿ ಮದುವೆಯಾಗ್ತಾರೆ. 10 ತಿಂಗಳ ಕಾಲ ನೀರಿನ ಮಧ್ಯೆ ದ್ವೀಪವೊಂದರಲ್ಲಿ ವಾಸ ಮಾಡ್ತಾರೆ. ಯೋಜನಗಂಧಿ ಗಂಡು ಮಗನನ್ನು ಹಡಿತಾಳೆ. ಕಪ್ಪು ಬಣ್ಣವಂತೆ, ತುಂಬ ಆಕರ್ಷಕವಂತೆ, ಕೃಷ್ಣ ಅಂತ ಹೆಸರಿಡ್ತಾರೆ. ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಅಂತಲೂ ಕರೆದರು ಇವನ್ನ. ಈತನೇ ಮುಂದೆ ವೇದಗಳನ್ನು ಕ್ರೋಢೀಕರಿಸಿ ವೇದವ್ಯಾಸನಾಗಿ ಪ್ರಸಿದ್ಧನಾಗ್ತಾನೆ, ಮಹಾಭಾರತವನ್ನು ಬರೀತಾನೆ. ತ್ರಿಮೂರ್ತಿಗಳು ಮಾಡುವಂಥ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರೂ ಶಕ್ತಿ ಈ ಮಹಾನುಭಾವನಲ್ಲಿ ಇವೆ ಅಂತಾರೆ. 4 ಮುಖ ಇಲ್ಲ ಆದರೂ ನೀನು ಬ್ರಹ್ಮ, 2 ಭುಜ ನಿನಗೆ ಆದರೂ ನೀನು ವಿಷ್ಣು, ನೆತ್ತಿಯಲ್ಲಿ ಕಣ್ಣಿಲ್ಲ ಆದರೂ ಮುಕ್ಕಣ್ಣ ನೀನು, ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಹಿ ಅಫಾಲಲೋಚನ ಶಂಭೋ ಭಗವಾನ್ ಬಾದರಾಯಣ ಅಂತ ಹೇಳ್ತಾರೆ.
ಬಳಿಕ ಮತ್ಸ್ಯದ ಬಸುರಲುದಿಸಿದ ನಳಿನ ಲೋಚನೆ ಮತ್ಸ್ಯಗಂಧಿನಿ ಬಳಿಕ ಮತ್ಸ್ಯದ ಬಸುರಲುದಿಸಿದ ನಳಿನ ಲೋಚನೆ ಮತ್ಸ್ಯಗಂಧಿನಿ ಬೆಳೆಬುತ್ತಿದ್ದಳು ಸಂಗವಾಯಿತು ಪರಾಶರಂವ್ರತಿಯ ತಾಯೇ ಅಗತ್ಯ ಬಿದ್ದಾಗ ನನ್ನನ್ನು ನೆನೆ ನಾನು ಬರ್ತೇನೆ ಅಂತ ಹೇಳಿ ಬಳಿಕ ಯೋಜನ ಗಂಧಿಯಲ್ಲಿಂದಿಳಿದ ನಭ್ರಶ್ಯಾಮನು ಬಳಿಕ ಯೋಜನ ಗಂಧಿಯಲ್ಲಿಂದ ಇಳಿದ ನಭ್ರಶ್ಯಾಮನು ಉರುಪಿಂಗಳ ಜಟಾ ಪರಿಬದ್ಧ ವೇದ ವ್ಯಾಸ ಮುನಿರಾಯ ನೆನೆ ವಿಪತ್ತಿನೊಳೆಂದು ತಾಯನು ತನು ಜಬೀಳ್ಕೊಂಡನು ಹಾಗೆ ಅಂತ ಹೇಳಿ ಬೀಳ್ಕೊಂಡು ಕರೆದಾಗ ಬರ್ತೇನೆ ಅಂತ ವ್ಯಾಸರು ಹೇಳ್ತಾರಂತೆ. ಇತ್ತೀಚೆಗೆ ಕೂಡ ವ್ಯಾಸರ ಅನಂತರ ಕೂಡ ಒಂದು ಸಂಭವ ಹೀಗೆ ನಡೆಯುತ್ತೆ. ಶಂಕರಾಚಾರ್ಯರು ಸನ್ಯಾಸವನ್ನು ಸ್ವೀಕರಿಸ್ಬಿಡ್ತಾರೆ ಸಣ್ಣ ವಯಸ್ಸಿನಲ್ಲಿ. ಅಮ್ಮ ಒಬ್ಬನೇ ಮಗ ಪಾಪ ವಿಧವೆ, ಕಂದ ಎಲ್ಲಪ್ಪ ಹೋಗ್ತೀಯಾ ನನ್ನ ಬಿಟ್ಟು ಅಂತ ಹೇಳಿದಾಗ ಅಮ್ಮ ನೆನೆ ನನ್ನನ್ನು ನಾನು ಬರ್ತೇನೆ ಅಂತ ಶಂಕರಾಚಾರ್ಯ ಹೇಳ್ತಾರಂತೆ. ಇತ್ತೀಚೆಗೆ ನಡೆದಿದ್ದು ತಾಯಿ ಪ್ರಾಣವನ್ನು ಬಿಡುವಂತಹ ಸಂದರ್ಭ ಬಂದಾಗ ಬಹುಶಃ ಹಿಮಾಲಯದ ಹತ್ತಿರ ಶಂಕರಾಚಾರ್ಯರಿದ್ದರು. ಕೇರಳದಲ್ಲಿ ತಾಯಿ ಇದ್ದಾಳೆ ಅದು ತಿಳಿದು ಕೂಡಲೇ ಜ್ಞಾನದೃಷ್ಟಿಯಿಂದ ಬರ್ತಾರಂತೆ, ತಾಯಿಗೆ ಸಂಸ್ಕಾರವನ್ನು ಮಾಡ್ತಾರಂತೆ. ಹಾಗೆ ವ್ಯಾಸರು ತಾಯೇ ನೆನೆ ನಾನು ಬರ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾರೆ. ಮಹರ್ಷಿ ಪರಾಶರರು ತಮ್ಮ ತಪಶಕ್ತಿಯಿಂದ ಯೋಜನಗಂಧಿಗೆ ಪುನಃ ಕನ್ಯಾತ್ವವನ್ನು ಕರುಣಿಸಿ ಹೊರಟು ಹೋಗ್ತಾರಂತೆ. ಪರಾಶರ ಮುನಿ ಪುನಃ ಕನ್ಯತ್ವವನ್ನು ಕರುಣಿಸಿದನು ಆಸತಿಗೆ. ಆಮೇಲೆ ಯೋಜನಗಂಧಿ ಸತ್ಯವತಿ ಸತ್ಯವತಿ ಅಂತ ಹೆಸರಿಟ್ಕೊಳ್ತಾಳೆ. ಯಮುನಾ ತೀರದಲ್ಲಿ ಆಕೆ ಇದ್ದಾಗ ಒಂದು ದಿನ ಅಲ್ಲಿಗೆ ಶಂತನು ಮಹಾರಾಜ ಬೇಟೆಯಾಡ್ತಾ ಬರ್ತಾನೆ. ವಿನುತ ಯಮುನಾ ತೀರದಲ್ಲಿ ಮಾನಿನಿಯ ಕಂಡನು ಬೇಟೆಯಾಡುತ ಜನಪ ಶಂತನು ಯಮುನಾ ತೀರದಲ್ಲಿ ಮಾನಿನಿಯ ಕಂಡನು ಮರುಳುಗೊಂಡನು ಮದನ ನೆಸುಗೆಯಲಿ. ಮಹಾರಾಜ ಮುದಿ ವಯಸ್ಸಲ್ಲ, ಮನೆಯಲ್ಲಿ ಹೆಂಡತಿ ಇಲ್ಲ, ಸತ್ಯವತಿ ಚಲುವೆ, ಅವಳ ಮೇಲೂ ಮನಸ್ಸಾಯಿತು. ರಾಜ ಗಂಭೀರದಿಂದಲೇ ಕೇಳ್ತಾನೆ, ನನ್ನನ್ನು ವರಿಸ್ತೀಯಾ ಅಂತ. ರಾಜ ಹಾಗೆ ಕೇಳಿದಾಗ ಸತ್ಯವತಿ ಹೇಳ್ತಾಳಂತೆ, ನನ್ನ ತಂದೆಯವರು ಒಪ್ಪಬೇಕು ಅಂತ ಹೇಳ್ತಾಳಂತೆ. ಪರಿಮಳದ ಬಳಿ ಬಿಡಿದು ಬಂದು ಈ ತರುಣಿಯನು ಕಂಡು ಆರು ನೀನೆಂದ ರಸ ಬೆಸಗೊಳುತ ಯಸುವ ಕಾಮನ ಶರಕ್ಕೆ ಮೈಯೊಡ್ಡಿ ಅರಮನೆಗೆ ನಡೆಯನಲು ಅರಮನೆಗೆ ನಡೆಯನಲು ತಂದೆಯ ಪರಮ ವಚನವಲಂಘ್ಯವೆನೆ ಕಾತರಿಸಿ ಭಗ್ನ ಮನೋರಥನು ಮರಳಿದನು ಮಂದಿರಕ್ಕೆ. ಕೇಳ್ತಾ ಇರೋನು ಮಹಾರಾಜ, ಈಕೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ, ಅಥವಾ ತಂದೆ ಮೇಲೆ ತುಂಬ ಭಕ್ತಿ ಇದ್ದರೂ ಇರಬಹುದು. ತಂದೇನು ಕೇಳಬೇಕು, ಅವರ ಮಾತನ್ನು ಕೇಳದೆ ನಾನು ಒಲ್ಲೆ ಅಂತಂದಾಗ ನಿರಾಶನಾಗಿ ರಾಜಧಾನಿಗೆ ಹಿಂದಿರುಗ್ತಾನೆ ಶಂತನು. ವಿರಹದ ವೇದನೆಯಲ್ಲಿ ಬೆಂದು ಹೋಗಿಬಿಡ್ತಾನೆ, ರಾಜಕಾರ್ಯವನ್ನು ಉಪೇಕ್ಷೆಯಿಂದ ನೋಡ್ತಾನೆ. ಈ ಚಿಂತೆಯಲ್ಲಿ ಸತ್ತೇ ಹೋಗಿಬಿಡ್ತಾನೆ ಅನ್ನೋ ಅಷ್ಟು ದೂರ ಹೋಯಿತು. ಮಗ ದೇವವ್ರತನಿಗೆ ಕಾರಣ ತಿಳಿಯದೆ ತುಂಬ ಗಾಬರಿಯಾಯಿತು. ತಂದೆಯ ಆಪ್ತರಿಂದ ಒಬ್ಬ ಮಂತ್ರಿಯಿಂದ ಕಾರಣವನ್ನು ತಿಳಿದುಕೊಂಡ. ಅಪ್ಪ ಯಾಕೆ ಹೀಗಿದ್ದಾರೆ, ಇಷ್ಟು ದಿನದಿಂದ ಹೀಗಿದ್ದಾರೆ, ಎಲ್ಲಿ ಹೋಗಿದ್ರು, ಏನಾಯಿತು ಎಲ್ಲವನ್ನೂ ಕೇಳ್ತಾನೆ.
ಆ ಮಂತ್ರಿ ಹೇಳ್ತಾನೆ, ಹೀಗೆ 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 ನಡೀತು, ಹೋದರು, ಒಬ್ಬಾಕೇನು ಕಂಡರು, ಪ್ರೀತಿಸಿದ್ರು, ಮದುವೆ ಆಗ್ತೀಯ ಅಂತ ಕೇಳಿದ್ರು, ಆಕೆ ಏನೋ ಹೇಳಿರಬೇಕು, ಇವರಿಗೆ ಬೇಜಾರಾಗಿದೆ. ತಕ್ಷಣ ಭೀಷ್ಮ ಅಂದರೆ ದೇವವ್ರತ ಇವನ ಹೆಸರು, ಒಂದು ರಥವನ್ನು ತೆಗೆದುಕೊಂಡು ನೇರ ಸತ್ಯವತಿ ಇದ್ದ ಯಮುನಾ ತೀರಕ್ಕೆ ಬರ್ತಾನೆ. ಬಂದು ಕೂಡಲೇ ಕರೆಸಿದನು ಧೀವರನನು, ಕರೆಸಿದನು ಧೀವರನನು. ಎಂಥ ಪದವನ್ನು ಹಾಕ್ತಾನೆ ನಾರಣಪ್ಪ, ಕರೆಸಿದನು ಧೀವರನನು ಅಂತಾನೆ. ಕರೆಸಿದನು ಬೆಸ್ತನನು ಅಂತ ಅನ್ಬಹುದಾಗಿತ್ತು ಕವಿ. ಆ ಪದ, ಆ ಶಬ್ದ ಅದ್ಭುತವಾದಂಥದ್ದು. ಕಾರಣ ಧೀವರ ಅಂದರೆ ಬೆಸ್ತ, ಧೀವರ ಅಂದರೆ ಜಾಣ ಅಂತಲೂ ಹೆಸರು. ಅಂದರೆ ತುಂಬ ಬುದ್ಧಿವಂತನೂ ಹೌದು ಇವನು, ಬರೀ ಬೆಸ್ತ ಅಲ್ಲ. ಹಾಗೆ ಹೇಳ್ತಾ ಇದ್ದಾನೆ, ಕರೆಸಿದನು ಧೀವರನನು. ಅಯ್ಯಂಗರಸಿಯಾಗಲಿ ನಿನ್ನ ಮಗಳು ಎನಲು. ನಮ್ಮ ತಂದೆಗೆ ನಿನ್ನ ಮಗಳು ಪತ್ನಿಯಾಗಲಿ ಹಾಗೆ ಅಂತ ದೇವವ್ರತ ಹೇಳಿದಾಗ, ಅರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ. ಓಹೋ, ಧೀವರ ಹೇಳ್ತಾನಂತೆ, ನನ್ನ ಮಗಳು ನಿನ್ನ ತಂದೆಗೆ ರಾಣಿಯಾದರೆ ಅವಳಿಗೆ ಹುಟ್ಟುವಂತಹ ಮಕ್ಕಳು ರಾಜ್ಯವನ್ನು ಆಳ್ತಾರೋ? ಹೇಗೆ ಕೇಳ್ತಾನೆ ನೋಡಿ. ಕಾರಣ ದೇವವ್ರತ ಮೊದಲನೇ ಮಗ, ರಾಜ್ಯಕ್ಕೆ ಅಧಿಕಾರಿ ಅವನು. ಈಕೆಗೆ ಮಕ್ಕಳಾದರೆ ಅವರಿಗೆ ರಾಜ್ಯದ ಅಧಿಕಾರ ಇಲ್ಲ, ಅದನ್ನು ತಿಳ್ಕೊಂಡು ಕೇಳ್ತಾನಂತೆ. ಅರಿದು ಸಲ್ಲಿಸುವಡಿದನು ನೀ ಬರಿಯ ರಸುತನ ನಮಗೆ ಕೆನಲು. ನೀನು ಇದನ್ನ ಹೂನ್ ತನ್ನೋದಾದ್ರೆ ನನ್ನ ಮಗಳನ್ನು ಕೊಡ್ತೇನೆ, ಇಲ್ಲದೆ ಹೋದ್ರೆ ಬರೀ ಮಹಾರಾಣಿ ಆಗಿದ್ದು ಏನು ಪ್ರಯೋಜನ ಹಾಗೆ ಅಂತ ಹೇಳಿದಾಗ, ಧೀವರನ ಮಾತಿಂಗೀತನೆಂದನು ರಾಯ ಕೇಳೆಂದ. ಜನಮೇಜಯ, ದೇವವ್ರತ ಕೊಟ್ಟಂತಹ ಉತ್ತರವನ್ನು ನೋಡಯ್ಯ, ಹೇಗಿದೆ ಇದು ನೋಡು. ರಾಜ್ಯ ನಿನ್ನ ಮಗಳಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಆಗಬೇಕು ಅಂತ ಹೇಳಿದ್ಯಾ? ಹಾಗಾದರೆ ಇನ್ನು ಮುಂದೆ ನಾನು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ, ಪ್ರತಿ ಹೆಣ್ಣು ಯಾವ ಹೆಣ್ಣೆ ಆಗಲಿ ನನಗೆ ತಾಯಿಯ ಸಮ. ಆದರಿಲ್ಲಿ ಮೇಲೆ ನಾರಿಯರಾದವರು ಭಾಗೀರಥಿಗೆ ಸರಿ ಾರಿಯರಾದವರು ಭಾಗೀರಥಿಗೆ ಸರಿ. ಹೆಂಗಸರು ತಾಯಿಯ ಸಮಾನ ಹಾಗೆ ಅಂತ ಹೇಳಿ, ಈ ಮೇದಿನಿಯನ್ನ, ಈ ರಾಜ್ಯಭಾರವನ್ನ ನಿನ್ನ ಮಗಳಿಗೆ ಹುಟ್ಟುವಂತ ಮಕ್ಕಳಿಗೆ ಕೊಡ್ತಾ ಇದ್ದೇನೆ. ಮೇದಿನಿಯ ಸಲ್ಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ. ಹೇಳಿದ ಕೂಡಲೇ ಆ ಧೀವರ ಹೇಳ್ತಾನಂತೆ, ಸರಿ ಈಗೇನೋ ಹೇಳ್ಬಿಟ್ರಿ, ಇಲ್ಲಿ ಯಾರೂ ಇಲ್ಲ, ಬರೀ ನಾನೇ ಕೇಳ್ತಾ ಇದ್ದೇನೆ, ನಮ್ಮ ಹುಡುಗಿ ಕೇಳ್ತಾ ಇದ್ದಾಳೆ, ನಾಳೆ ನೀವು ಇದನ್ನು ಇಲ್ಲ ಅಂತ ಅಂದ್ಬಿಟ್ರೆ ಏನು ಗತಿ, ಸಾಕ್ಷಿ ಯಾರು ಅಂತ ಹೇಳಿದಾಗ ದೇವವ್ರತ ಹೇಳ್ತಾ ಇದ್ದಾನಂತೆ. ಈ ದಿವ್ಯ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ, ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದು ಆದಯಾಂಬುಧಿ ನಗುತ ನಿನ್ನಯ ಮಗಳ ಕರಸೆಂದ. ನಾರಾಯಣಪ್ಪನ ಮಾತನ್ನು ಕೇಳಬೇಕಿಲ್ಲಿ. ದೇವವ್ರತ ತಂದೆಗೋಸ್ಕರ ತನ್ನ ಸುಖ ಸಿರಿ ಸಂಪತ್ತು ಪದವಿ ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ಆದರೂ ಕೂಡ ಈ ಪ್ರತಿಜ್ಞೆಯನ್ನು ತೆಗೆದುಕೊಂಡಾಗ ದಯಾಂಬುಧಿ ನಗುತ ಅಂತಾನೆ ನೋಡಿ. ಈ ದಿವಿಜರು ಈ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದು ಆದಯಾಂಬುಧಿ ನಗುತ ನಿನ್ನಯ ಮಗಳ ಕರೆಸೆಂದ. ಇನ್ನೇನು ಬೇಕು ಆ ದೇವರನಿಗೆ? ತುಂಬ ಸಂತೋಷ ಪಟ್ಟಿರಬೇಕು. ಇನ್ನೇನು ತಡ ಇಲ್ಲವೇ ಇಲ್ಲ, ಪಲ್ಲಕ್ಕಿ ತರಿಸ್ದ, ಸತ್ಯವತಿಯನ್ನು ಅರಮನೆಗೆ ಕರೆದೊಯ್ದ. ತರಿಸಿದನು ದಂಡಿಗೆಯ ದಂಡಿಯ ಚರರ ನೆಲನುಗ್ಗಡಣೆಯಲಿ ಸರಸಿರುಗ ಮುಖಿಯನು ತಂದು ಮದುವೆಯ ಮಾಡಿದನು ಪಿತಗೆ. ಮದುವೆಯ ಮಾಡಿದನು ಪಿತಗೆ, ತಂದೆಗೆ ಮಗ ನಿಂತು ಮದುವೆ ಮಾಡಿಸಿದ್ದು ಬಹುಶಃ ಇತಿಹಾಸದಲ್ಲಿ ಇದೇ ಮೊದಲು. ಈವರೆಗೆ
ಬಹುಶಃ ಇನ್ನು ಮುಂದೂ ಹೀಗಾಗಲಾರದು. ಅದಕ್ಕೆ ಮಗನ ತ್ಯಾಗ ಪ್ರತಿಜ್ಞೆಯನ್ನು ಕೇಳಿ ಸುಪ್ರೀತನಾದನಂತೆ ಶಂತನು ಸಂತೋಷವಾಗಿ, ಅವನು ತಪಸ್ಸು ಮಾಡಿದ್ದ, ಮಗನಿಗೆ ಒಂದು ಬಳುವಳಿಯನ್ನು ಕೊಡ್ತಾ ಇದ್ದಾನಂತೆ ಮಗು. ಏನಪ್ಪ ಎಂತಹ ತ್ಯಾಗವನ್ನು ಮಾಡದೆ ನಿನಗೆ ಮದುವೆ ಮಾಡಿಕೊಳ್ಳೋ ವಯಸ್ಸು, ಆ ಹೆಣ್ಣಿಗೂ ವಯಸ್ಸು ನಿನಗೂ ಸರಿಯಾಗಿರುತ್ತೆ, ಆದರೂ ಕೂಡ ನನಗೆ ನೀನು ನಿಂತು ಮಾಡಿಸಿದ್ದೀಯಾ, ತಂದೆಗೆ ಎಂತಹ ಸೇವೆಯನ್ನು ಮಾಡಿದ್ದೀಯಾ, ಆದ್ದರಿಂದ ದೇವವ್ರತ ನಾನೇನಾದರೂ ಕಿಂಚಿತ್ತ ತಪಸ್ಸು ಮಾಡಿದರೆ ಅದರ ಫಲರೂಪವಾಗಿ ಕೊ. ಉರವಣಿಸಿ ಮಗನುಡಿದ ಭಾಷೆಯ ನರಸ ಕೇಳಿದು, ಉರವಣಿಸಿ ಮಗನುಡಿದ ಭಾಷೆಯ ನರಸ ಕೇಳಿದು, ಬಳಿಕ ಭೀಷ್ಮಗೆ ವರವನಿತ್ತನು, ಮರಣವದು ನಿನ್ನಿಚ್ಛೆ ಹೋಗೆಂದ. ಭಾರಿ ವರವೇ ಇದು, ಸ್ವೇಚ್ಛಾ ಮರಣೆ ಅಂತ ಭೀಷ್ಮನಿಗೆ. ಅವನು ಪ್ರತಿಜ್ಞೆಯನ್ನು ಮಾಡಿದ್ದರಿಂದ, ಭೀಕರವಾದ ಪ್ರತಿಜ್ಞೆಯನ್ನು ಮಾಡಿದ್ರೆ ಅವನಿಗೆ ಭೀಷ್ಮ ಅಂತ ಹೆಸರು. ಈತ ಕೊಟ್ಟ ವರ ಸ್ವೇಚ್ಛಾ ಮರಣೆ ಅಂದರೆ ಮರಣ ಯಾರನ್ನೂ ಕೇಳೋದಿಲ್ಲ. ಆದರೆ ಭೀಷ್ಮನಿಗೆ ಬಾಗಿಲ ಹತ್ರ ನಿಂತು